Hello students, today we will learn about the profitability of commercial banks. Now commercial bank do principles nodidvi adralli vandu profitability agittu ena principle helutte profitability is the main motive of the commercial bank the main motive eno profit earn madodu profit heng barutte cost matte adru sales minus madidre sales inda cost minus madidre profit barutte banks alleno interest rate what they receive avaru en interest rate sigutte interest sigutte avaru loan kodadrinda athwa amount na bere avarge kodadu loan kodadrinda yavadu interest amount sigutte adu minus eshtu avaru expenses ide interest kododirbodu athwa bere yavadadru eno ಎಕ್ಸ್ಪೆನ್ಸಸ್ ಇದೆ ಅವ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ರೆಂಟ್ ಎಕ್ಸ್ಪೆನ್ಸಸ್ ಸ್ಟೇಷ್ನರಿ ಎಕ್ಸ್ಪೆನ್ಸಸ್ ಅವ್ರ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಏನೇ ಒಂದು ಎಕ್ಸ್ಪೆನ್ಸಸ್ ಇದೆ ಅದನ್ನೆಲ್ಲ ಕಳೆದ್ಬಿಟ್ಟು ಮಿಕ್ಕುಳಿದೇನಿದೆ ಅದನ್ನು ಪ್ರಾಫಿಟ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಪ್ರಾಫಿಟಬಿಲಿಟಿ ಕಾನ್ಸೆಪ್ಟ್ ಇಲ್ಲದೆ ಕಮರ್ಷಿಯಲ್ ಬ್ಯಾಂಕು ಕೆಲಸ ಮಾಡ್ತಾ ಇಲ್ಲ. ಮೀನಿಂಗ್ ಆಫ್ ಪ್ರಾಫಿಟಬಿಲಿಟಿ ಆ್ಯಸ್ ವಿ ನೋ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಪೊಟೆನ್ಷಿಯಲ್ ಆಫ್ ಅ ಕಂಪನಿ ಟು ಎಕ್ಸೀಡ್ ಇಟ್ಸ್ ಓವರ್ಆಲ್ ರೆವಿನ್ಯೂ ಫ್ರಮ್ ಇಟ್ಸ್ ಟೋಟಲ್ ಎಕ್ಸ್ಪೆನ್ಸಸ್ ವಿಚ್ ರಿಸಲ್ಟ್ ಈಸ್ ಪ್ರಾಫಿಟ್ ಜನ್ರೇಷನ್. ಯಾವುದೇ ಒಂದು ರೆವಿನ್ಯೂ ಮತ್ತು ಎಕ್ಸ್ಪೆನ್ಸಸ್ನ ನಾವು ಕಳೆದಾಗ ರೆವಿನ್ಯೂಯಿಂದ ಎಕ್ಸ್ಪೆನ್ಸಸ್ನ ಕಳೆದಾಗ ಯಾವುದು ಎಕ್ಸ್ಟ್ರಾ ಬರುತ್ತೆ ಅದನ್ನು ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಅ ಬಿಸ್ನೆಸ್ ಮಸ್ಟ್ ಅಚೀವ್ ಪ್ರಾಫಿಟಬಿಲಿಟಿ ಇನ್ ಆರ್ಡರ್ ಟು ಸಸ್ಟೈನ್ ಇನ್ ಇಟ್ಸ್ ಆಪರೇಷನ್. ಒಂದು ಬಿಸ್ನೆಸ್ಸು ಇರಬೇಕು, ಉಳ್ಕೋಬೇಕು, ಜೀವಂತವಾಗಿರಬೇಕು ಅಂತಂದರೆ ಪ್ರಾಫಿಟ್ ಮಸ್ಟ್. ಪ್ರಾಫಿಟ್ ಇಲ್ಲದೆ ಯಾವುದೇ ಬಿಸ್ನೆಸ್ಸು ಕೆಲಸ ಮಾಡಲ್ಲ. ಓನ್ಲಿ ಎಕ್ಸೆಪ್ಷನ್ ಗೌರ್ಮೆಂಟ್ ಎನ್ ಜಿ ಓಸ್ ಅದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಅದು ಬಿಟ್ಟರೆ ಯೂಶುವಲ್ ಆಗಿ ಎಲ್ಲ ಕಂಪನಿಗಳಿರ್ಬೋದು ಬ್ಯಾಂಕ್ಸ್ಗಳಿರ್ಬೋದು ದ ಮೇನ್ ಮೋಟಿವ್ ಏನು ಪ್ರಾಫಿಟಬಿಲಿಟಿ. ಪ್ರಾಫಿಟಬಿಲಿಟಿ ಮೆಷರ್ಸ್ ದ ಎಫಿಷಿಯನ್ಸಿ ಆಫ್ ದ ಕಂಪನಿ. ಪ್ರಾಫಿಟಬಿಲಿಟಿ ಒಂದು ಮೆಷರಿಂಗ್ ಸ್ಕೇಲ್ ಆಗಿಬಿಡುತ್ತೆ. ಜಾಸ್ತಿ ಪ್ರಾಫಿಟ್ ಬರೋ ಅಂಥ ಕಂಪನಿಗಳೇನಾಗುತ್ತೆ ದೇ ವಿಲ್ ಹ್ಯಾವ್ ಅ ಹೈ ಡಿಮ್ಯಾಂಡ್, ಅದಕ್ಕೆ ವ್ಯಾಲ್ಯೂ ಗುಡ್ ವಿಲ್ ಎಲ್ಲನೂ ಬರುತ್ತೆ. ವೇರ್ ಆ್ಯಸ್ ಲೋ ಪ್ರಾಫಿಟ್ ಆರ್ ನೋ ಪ್ರಾಫಿಟ್ ಅದಕ್ಕೇನಾಗುತ್ತೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ನೂ ಅದು ಕುಗ್ತಾ ಹೋಗುತ್ತೆ ಆ ಥರ ಕಂಪನಿಗಳು. ಪ್ರಾಫಿಟಬಿಲಿಟಿ ಈಸ್ ಮೆಷರ್ಡ್ ಆ್ಯಸ್ ಅ ರೇಷಿಯೋ ಆಫ್ ಪ್ರಾಫಿಟ್ ಟು ರೆವಿನ್ಯೂ. ರೆವಿನ್ಯೂ ಇಂದ ಏನು ನಾವು ಪ್ರಾಫಿಟ್ನ ನಾವು ರೇಷಿಯೋಸ್ ನೋಡ್ತೀವಿ ಅದನ್ನು ಪ್ರಾಫಿಟಬಿಲಿಟಿ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ಪ್ರಾಫಿಟಬಿಲಿಟಿ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಪ್ರಾಫಿಟಬಿಲಿಟಿ ಈಸ್ ದ ಎಬಿಲಿಟಿ ಆಫ್ ಅ ಬಿಸ್ನೆಸ್ ಟು ಅರ್ನ್ ಪ್ರಾಫಿಟ್. ಓಕೆ, ಅ ಪ್ರಾಫಿಟ್ ಈಸ್ ವಾಟ್ ಈಸ್ ಲೆಫ್ಟ್ ಆಫ್ ರೆವಿನ್ಯೂ ಅ ಬಿಸ್ನೆಸ್ ಜನ್ರೇಟ್ಸ್ ಆಫ್ಟರ್ ಇಟ್ ಪೇಸ್ ಆಲ್ ಎಕ್ಸ್ಪೆನ್ಸಸ್ನ ಹೇಳಿದೆ. ಎಲ್ಲ ರೆವಿನ್ಯೂ ಏನು ಅದಕ್ಕೆ ಇನ್ಕಮ್ ಬರುತ್ತೆ ಆ ಬಿಸ್ನೆಸ್ಸು ಅದನ್ನ ದೇ ಹ್ಯಾವ್ ಟು ಡಿಡಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಎಕ್ಸ್ಪೆನ್ಸಸ್ನ ಅದು ಡಿಡಕ್ಟ್ ಮಾಡುತ್ತೆ ಟು ದ ಜನ್ರೇಷನ್ ಆಫ್ ದ ರೆವಿನ್ಯೂ ಸಚ್ ಆ್ಯಸ್ producing a product and other expenses related to the conductor of the business activities. Equally important is the principle of profitability. In bank advance like other commercial institute bank must make profit. ನಾ ಇದ್ರ ಬಗ್ಗೆ ಹೇಳಿದ್ದೀನಿ. ಬ್ಯಾಂಕ್ ಮಸ್ಟ್ ಮೇಕ್ ಪ್ರಾಫಿಟ್. ಒಂದು ಬ್ಯಾಂಕ್ ಇರ್ಬೋದು ಆರ್ಗನೈಸೇಷನ್ ಇರಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಹ್ಯಾವ್ ಅ ಪ್ರಾಫಿಟಬಿಲಿಟಿ, ಅದರ್ವೈಸ್ ಇಟ್ ವೋಂಟ್ ಸರ್ವೈವ್. ಫಸ್ಟ್ಲಿ ದೇ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ರಿಸೀವ್ಡ್ ಬೈ ದೆಮ್. ಯಾಕೆ ಪ್ರಾಫಿಟ್ ಬೇಕು ಅಂತಂದರೆ ಯಾವುದೇ ಒಂದು ಡೆಪಾಸಿಟ್ಸ್ ಬ್ಯಾಂಕ್ ತಗೊಳ್ಳುತ್ತೆ, ಎಸ್ ಬಿ ಐ ಅಕೌಂಟ್ ಡೆಪಾಸಿಟ್ಸ್ ಇರ್ಬೋದು ಅಥವಾ ಎಫ್ ಡಿ ಡೆಪಾಸಿಟ್ಸ್ ಇರ್ಬೋದು ಅಲ್ವಾ, ರೆಕರಿಂಗ್ ಡೆಪಾಸಿಟ್ಸ್ ಇರ್ಬೋದು, ಬೇರೆ ಯಾವುದೇ ಡೆಪಾಸಿಟ್ಸ್ ತಗೋತಾ ಇದೆ ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕು. ಅದಲ್ಲದೆ ದೇ ಹ್ಯಾವ್ ಟು ಹ್ಯಾವ್ ಅ ಎಕ್ಸ್ಪೆನ್ಸಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್, ರೆಂಟ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ಆ್ಯಂಡ್ ದೆನ್ ವಿ ಹ್ಯಾವ್ ಏನೋ ಅದಕ್ಕೆ ಬೇಕಾಗಿರೋ ಮೆಷಿನ್ಸ್ ಇರ್ಬೋದು, ಆಮೇಲೆ ಸ್ಟೇಷ್ನರೀಸ್ ಇರ್ಬೋದು, ಎನ್ ನಂಬರ್ ಆಫ್ ಥಿಂಗ್ಸ್, ಆಮೇಲೆ ಅಲ್ಲಿ ಕೂತ್ಕೊಳ್ಳೋ ಕೆಲಸ ಮಾಡೋ ಜನಗಳಿಗೆ ಕೊಡೋ ಅಂಥ ಸ್ಯಾಲ್ರೀಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಆ್ಯಸ್ ಅ ಎಕ್ಸ್ಪೆನ್ಸಸ್. ಆ ಎಕ್ಸ್ಪೆನ್ಸಸ್ಸು ಮತ್ತು ದೇ ಹ್ಯಾವ್ ಟು ಹ್ಯಾವ್ ಅ ಪ್ರೊವಿಷನ್ ಫಾರ್ ಡಿಪ್ರಿಸಿಯೇಷನ್. ಅವ್ರದ್ದೇ ಆದ ಒಂದು ಅಸೆಟ್ ಇದೆ ಅಂತಂದರೆ ಆ ಫಿಕ್ಸ್ಡ್ ಅಸೆಟ್ಸ್ಗೆ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತೆ, ಆ ಡಿಪ್ರಿಸಿಯೇಷನ್ನು ಅವರು ದೇ ಹ್ಯಾವ್ ಟು ಗಿವ್ ಅಲಾಂಗ್ ವಿತ್ ದಟ್ ದೇ ಹ್ಯಾವ್ ಟು ಕೀಪ್ ಫಾರ್ ದ ಬ್ಯಾಡ್ ಡೇಟ್ಸ್. ಯಾವುದೋ ಒಂದು ಬ್ಯಾಡ್ ಡೇಟ್ಸ್ ಆಯಿತು,
ನಮ್ಮ ಹತ್ರ ನಾವು ಕಂಟಿಂಜೆನ್ಸಿ ಬ್ಯಾಡ್ ಡೆಟ್ಸ್ಗೆ ಅಂತ ಒಂದಷ್ಟು ರಿಸರ್ವ್ ಇಟ್ಟಿಲ್ಲ ಅಂದರೆ ಆಲ್ ದ ಪ್ರಾಫಿಟ್ ವಿಲ್ ಗೋ ಇನ್ ಅ ವೇನ್, ಹಂಗಾಗೋಗುತ್ತೆ. ಅದನ್ನೆಲ್ಲ ಬಿಟ್ಟು ಮಿಕ್ಕುಳಿದ್ದನ್ನು ಅವನು ಅವರು ಪ್ರಾಫಿಟ್ಗೆ ತಗೋತಾರೆ. ಆಫ್ಟರ್ ಮೀಟಿಂಗ್ ಆಲ್ ದೀಸ್ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್ ವಿಚ್ ಎಂಟರ್ಸ್ ದ ರನ್ನಿಂಗ್ ಕಾಸ್ಟ್ ಆಫ್ ಬ್ಯಾಂಕ್, ಅ ರೀಸನಬಲ್ ಪ್ರಾಫಿಟ್ ಮಸ್ಟ್ ಬಿ ಮೇಡ್. A reasonable profit must be made. Otherwise, it will not be possible to carry any other reserve or pay dividends to the shareholders. Illa antandre, it won't happen. It won't get any profit out of the business. Okay. It is after considering all these factors, bank decides upon the lending. ಇದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಲೆಂಡಿಂಗ್ ರೇಟ್ನ ಡಿಸೈಡ್ ಮಾಡುತ್ತೆ. ಸಿ, ಲೆಂಡಿಂಗ್ ರೇಟ್ ಅಂತಂದರೆ ಇವಾಗ ಲೋನ್ ಕೊಡ್ತೀವಿ, ಲೋನ್ಗೆ ನಾವು ಎಷ್ಟು ಪರ್ಸೆಂಟು ಎಲ್ಲನೂ ಬ್ಯಾಂಕ್ ಹ್ಯಾಸ್ ಟು ಡಿಸೈಡ್. ಇಲ್ಲಿ ಬ್ಯಾಂಕ್ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ದರಸಿ ಇಟ್ ಈಸ್ ಈವನ್ ಹಿಯರ್ lending rates are affected. If you see here, lending rates are affected by bank rate, interbank competition. See, interbank competition and the central bank directives. Central bank ಒಂದಷ್ಟು ಡೈರೆಕ್ಷನ್ ಕೊಟ್ಟಿರುತ್ತೆ, ಅಂದರೆ ಆರ್ ಬಿ ಐ ರೆಗ್ಯುಲೇಷನ್ಸ್ ಇರುತ್ತೆ ಇಲ್ಲಿ. ಆ ರೆಗ್ಯುಲೇಷನ್ಸ್ ಏನು ಅಂದರೆ ಲೆಂಡಿಂಗ್ ರೇಟ್ಸ್ನ ಅವರು ಒಂದು ರೇಂಜ್ ಅಂತ ಕೊಟ್ಟಿರ್ತಾರೆ, ಆ ರೇಂಜಲ್ಲಿ ಮಾತ್ರ ಅವರು ಕೊಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಲೆಂಡ್ ಹೋಮ್ ಲೋನು ಮ್ಯಾಕ್ಸಿಮಮ್ 9% ಅಂತ. ಇವಾಗ ಸದ್ಯಕ್ಕೆ ನೋಡ್ಕೊಂಡು ಹೋದರೆ ಮ್ಯಾಕ್ಸಿಮಮ್ 8.5 ಆರ್ 9% ಅಂತಂದರೆ ಯಾವುದೇ ಒಂದು ಬ್ಯಾಂಕ್ ಆ 9%ಗಿಂತ ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಚಾರ್ಜ್ ಮಾಡಬಾರ್ದು. ಬಟ್ ದೇ ಕ್ಯಾನ್ ಗೋ ಬಿಲೋ ಇಟ್, ಅದಕ್ಕಿಂತ ಕೆಳಗೆ ಬರ್ಬೋದು. ಯಾಕೆ ಅಂತಂದರೆ ದೇರ್ ಆರ್ ಕಾಂಪಿಟೇಷನ್ಸ್, ಬೇರೆ ಬ್ಯಾಂಕು ಇದೆ. ಇವಾಗ ಎಸ್ ಬಿ ಐ ಬ್ಯಾಂಕು ಅಂತಂದರೆ ಬರೀ ಎಸ್ ಬಿ ಐ ಬ್ಯಾಂಕೇ ಇಂಡ್ಯಾದಲ್ಲಿಲ್ಲ, ದೇರ್ ಆರ್ ಎನ್ ನಂಬರ್ ಆಫ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಸ್ ಇದೆ, ಐ ಸಿ ಐ ಸಿ ಐ ಬ್ಯಾಂಕ್, ಎಚ್ ಡಿ ಎಫ್ ಸಿ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಸೆಂಟ್ರ್ ದ ಇನ್ ದ ಸೇಮ್ ಟೈಮ್ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ವಿ ಹ್ಯಾವ್ ಕೆನರಾ ಬ್ಯಾಂಕ್, ವಿ ಹ್ಯಾವ್ ಕರ್ನಾಟಕ ಬ್ಯಾಂಕ್, ವಿ ಹ್ಯಾವ್ ದೇನಾ ಬ್ಯಾಂಕ್, ದಟ್ ಬ್ಯಾಂಕ್, ದಿಸ್ ಬ್ಯಾಂಕ್ಸ್, ಎನ್ ನಂಬರ್ ಆಫ್ ಬ್ಯಾಂಕ್ಸ್ ವಿ ಹ್ಯಾವ್. ಓಕೆ, ಸೊ ಅಲ್ಲೇನಾಗ್ತಾ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಇವಾಗ ನಾನು ಹೋಗಿ ಎಸ್ ಬಿ ಐ ಬ್ಯಾಂಕಲ್ಲಿ ಎಷ್ಟು ಹೋಮ್ ಲೋನ್ಸ್ ತೊಗೋತೀರಾ ಅಂತಂದರೆ 9% ಅಂದರೆ ಐ ಕ್ಯಾನ್ ಗೋ ಟು ಅದರ್ ಬ್ಯಾಂಕ್, ಐ ಸಿ ಐ ಸಿ ಐ ಬ್ಯಾಂಕ್ ವಿಚ್ ಈಸ್ ಗಿವಿಂಗ್ ಫಾರ್ 7%. ಓಕೆ, ನೋ, ಎಸ್ ಬಿ ಐ ಈಸ್ ನಾಟ್ ಗಿವಿಂಗ್ ಫಾರ್ 9%, ಜಸ್ಟ್ ಐ ಆಮ್ ಗಿವಿಂಗ್ ಅ ಎಕ್ಸಾಂಪಲ್ ಅಷ್ಟೆ. ಓಕೆ, ಈವನ್ ಎಸ್ ಬಿ ಐ ಈಸ್ ಚಾರ್ಜಿಂಗ್ ಆಲ್ಮೋಸ್ಟ್ ಎಲ್ಲರದು ಒಂದೇ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಲೆಂಡಿಂಗ್ ರೇಟ್ಸ್ ವಿಲ್ ಡಿಪೆಂಡ್ ಆನ್ ಈವನ್ ಆನ್ ದ ಪರ್ಸನ್ ಹೂ ಈಸ್ ಲೆಂಡಿಂಗ್. ಸಿ, ಇಲ್ಲಿ ಹೇಳಿದ್ದಾರೆ ದ ರೇಟ್ಸ್ ಮೇ ಆಲ್ಸೋ ಡಿಫರ್ ಡಿಪೆಂಡಿಂಗ್ ಆನ್ ದ ಬೋರೋವರ್ಸ್ ಕ್ರೆಡಿಟ್, ನೇಚರ್ ಆಫ್ ಸೆಕ್ಯೂರಿಟಿ, ಮೋಡ್ ಆಫ್ ಚೇಂಜ್, ಈವನ್ ಇಟ್ ಡಿಫರ್ಸ್. ಸಿ, ನಾವು ಇನ್ ಇಂಡಿಯಾ ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ವಿಮೆನ್ ಬೋರೋವರ್ಸ್, ದೇ ವಿಲ್ ಗೆಟ್ ಎಕ್ಸ್ಟ್ರಾ ಲೆಸ್, ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾರೆ ಕಂಪ್ಯಾರಿಟಿವ್ಲಿ ನಾರ್ಮಲ್ ಪೀಪಲ್ ಲೈಕ್ ಮೆನ್ ಆರ್ ನಾರ್ಮಲ್ ವರ್ಕಿಂಗ್ ಪೀಪಲ್ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಅವರು ನೇಚರ್ ಆಫ್ ವರ್ಕ್ ಮೊದಲು, ಇಫ್ ಐ ರಿಮೆಂಬರ್ 10 years, 12 years ಬ್ಯಾಕ್ ಏನಾಗ್ತಿತ್ತು ಅಂದರೆ ಐ ಟಿ ಕಂಪನಿ ಇರೋರಿಗೆ, ಸಾಫ್ಟ್ವೇರ್ ಕಂಪನೀಲಿ ಇರೋರಿಗೆ ಸಾಲನ ತುಂಬ ಈಸಿಯಾಗಿ ಕೊಡ್ತಾಯಿದ್ರು. ಆ್ಯಂಡ್ ಮೋರ್ ಓವರ್ ದೇ ಯೂಸ್ ಟು ಗೆಟ್ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಕಂಪ್ಯಾರಿಟಿವ್ಲಿ ಬಿಕಾಸ್ ಐ ವರ್ಕ್ ದೇರ್, ಐ ನೋ ದ ಹೌ ಇಟ್ ವಾಸ್ ವರ್ಕಿಂಗ್. ನಾವು ಇಫ್ ಸಂಬಡಿ ಗೋಸ್ ವಿತ್ ದ ಐ ಟಿ ಬ್ಯಾಕ್ಗ್ರೌಂಡ್ ದೇ ಚಾರ್ಜ್ ಮೋರ್ ಬಿಕಾಸ್ ಐ ಟಿ ಹ್ಯಾಸ್ ಬಿಕಮ್ ಒಂದು ಬ್ಯಾಕ್ ಟ್ರೆಂಡನ್ನ ತೊಗೊಂಬಿಟ್ಟಿದೆ ಐ ಟಿ ಇಂಡಸ್ಟ್ರಿ ಅಂತಂದರೆ. ಓಕೆ, ಬಿಕಾಸ್ 2007 ಆದ ಇದರಿಂದ ಭೂಮಿಯಿಂದ ಐ ಟಿ ಇಂಡಸ್ಟ್ರೀಸ್, ಈಗಲೂ ಅಷ್ಟೇ ಐ ಟಿ ಇಂಡಸ್ಟ್ರೀಸ್ಗೆ ಮೋಸ್ಟ್ ಆಫ್ ದ ಪೀಪಲ್ ದೇ ವೋಂಟ್ ಪ್ರಿಫರ್ ಮಚ್ ಐ ಟಿ ಇಂಡಸ್ಟ್ರೀಸ್ಗೆ. ಮೊದಲು ಅದೇ 12 ವರ್ಷದಿಂದ 15 ವರ್ಷದಿಂದ ಐ ಟಿ ಪೀಪಲ್, ಇಫ್ ದೇ ಆರ್ ಕಮಿಂಗ್ ಫ್ರಮ್ ಐ ಟಿ ಬ್ಯಾಕ್ಗ್ರೌಂಡ್, ದೇ ಯೂಸ್ ಟು ಗೆಟ್ 1 or 2% ಲೆಸರ್ ಇಂಟ್ರೆಸ್ಟ್ ದ್ಯಾನ್ ದ ಅದರ್ಸ್. ಐ ಹ್ಯಾವ್ ಸೀನ್ ಬೇರೆಯವ್ರಿಗೆಲ್ಲ 9% ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇವ್ರಿಗೆ 6%. ಈವನ್ ಇನ್ಫೋಸಿಸ್ ಅಂತ ಕಂಪನಿಗಳು ಟೈಅಪ್ ಆಗಿದ್ರೆ ಆ ಬ್ಯಾಂಕ್ಗಳಿಗೆ, ದೇ ವಿಲ್ ಗೆಟ್ ಈವನ್ ಫಾರ್ 5%, ಆ ಥರ ಇತ್ತು. ನಾಟ್ ನೌ.
So the why I was telling is it is also depend on the bank rate with the borrower credit ಆಮೇಲೆ ಅಲ್ಲಿ ಕ್ರೆಡಿಟ್ ರೇಟಿಂಗ್ ಅಂತ ಇರುತ್ತೆ ಕ್ರೆಡಿಟ್ ರೇಟಿಂಗ್ ಆಫ್ ಪರ್ಸನ್ ಹೆಂಗಿರುತ್ತೆ ಅಂದರೆ ಮೊದಲು ಏನಾದರೂ ಅವ್ರು ಲೋನ್ ತೊಗೊಂಡಿದ್ರಾ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾಯಿದ್ದಾರಾ ಆ ಯೂಸ್ ಮಾಡ್ತಿದ್ರೆ ಅಥವಾ ಲೋನ್ ತೊಗೊಂಡಿದ್ರೆ ಎವ್ರಿ ಮಂತ್ ಪ್ರಾಪರಾಗಿ ಅವರು ಅಮೌಂಟ್ನ ಪೇ ಮಾಡಿದಾರಾ ಮಾಡಿದರೆ ಅವ್ರ ಕ್ರೆಡಿಟ್ ಲಿಮಿಟ್ ಸಾರಿ ಕ್ರೆಡಿಟ್ ರೇಟಿಂಗ್ ಜಾಸ್ತಿ ಇರುತ್ತೆ 800 ಪ್ಲಸ್ ಇರುತ್ತೆ ಅಕಸ್ಮಾತ್ ಅವರು ಕಡಿಮೆ ಇದ್ದರೆ ಅವರು ಯಾವುದಾದ್ರು ಡಿಫಾಲ್ಟರ್ ಆಗಿದ್ದರೆ ಅವರು 700ಗಿಂತ ಲೆಸ್ ಬರುತ್ತೆ ಈವನ್ ಕ್ರೆಡಿಟ್ ರೇಟಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ವಾಟ್ ಬ್ಯಾಂಕ್ ರೇಟ್ ಫಾರ್ ದ ಲೋನ್ ಡಿಸೈಡ್ ಮಾಡಲಿಕ್ಕೆ ಯಾವುದೇ ಒಂದು ಮನುಷ್ಯನಿಗೆ ಕ್ರೆಡಿಟ್ ರೇಟಿಂಗು ಎನಿಥಿಂಗ್ ಅಬೌವ್ 810-820 ಅಂತ ಇದ್ದರೆ ಹೀ ಈಸ್ ಅ ವೆರಿ ಗುಡ್ ಕ್ರೆಡಿಟರ್ ಕ್ರೆಡಿಟರ್ ಒಳ್ಳೆ ಕ್ರೆಡಿಟರ್ ಅವನು ಲಾಯಲ್ ಆಗಿದ್ದಾನೆ ಪೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಯಾವುದೇ ಒಂದು ಡಿಫಾಲ್ಟ್ ಇಲ್ಲ ಅಂತ ಇಫ್ ಎನಿಬಡಿ ಹೂ ಈಸ್ ಲೆಸ್ ದ್ಯಾನ್ 700 ಅವ್ರು 750 ಅವ್ರದ್ದು ಕ್ರೆಡಿಟ್ ರೇಟಿಂಗ್ ತುಂಬಾ ಕಡಿಮೆ ಇದೆ ಅವ್ರೇನು ಮಾಡ್ತಾರೆ ಅಂದರೆ ಬ್ಯಾಂಕು ಈ ಥರದವ್ರಿಗೆ ಕ್ರೆಡಿಟ್ ಕೊಡಬೇಕಾದ್ರೆ ದೆ ವಿಲ್ ಚಾರ್ಜ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟ್ ಆನ್ ದ್ಯಾಟ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟ್ ಕೊಡಲ್ಲ ಅಂತಲ್ಲ ಎಕ್ಸ್ಟ್ರಾ ಇಂಟ್ರೆಸ್ಟ್ ಮಾಡ್ತಾರೆ ಮೇ ಬಿ ಕ್ರೆಡಿಟ್ ರೇಟ್ ತುಂಬ ಕಡಿಮೆ ಇದ್ದು ಅವ್ರದ್ದು ಡಿಫಾಲ್ಟಿಂಗ್ ಬ್ಯಾಕ್ಗ್ರೌಂಡ್ ತುಂಬಾ ಜಾಸ್ತಿ ಇದೆ ಅಂತಂದರೆ ಅಂಥವ್ರಿಗೆ ಕೊಡೋದೇ ಇಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಟ್ಟಿರ್ತಾರೆ ಲೋನ್ ಕೊಡೋದೇ ಇಲ್ಲ ಸೊ ಇಟ್ ಡಿಪೆಂಡ್ಸ್ ಆನ್ ದ ಲೆಂಡಿಂಗ್ ರೇಟ್ ಆಫ್ ದ ಬ್ಯಾಂಕ್ ಎಷ್ಟು ಜಾಸ್ತಿ ಲೆಂಡಿಂಗ್ ರೇಟ್ ಇದೆ ಮತ್ತು ಎಷ್ಟು ಕಡಿಮೆ ಏನು ಇಂಟ್ರೆಸ್ಟ್ ರೇಟ್ ಡೆಪಾಸಿಟ್ಸ್ಗೆ ಕೊಡ್ತಾ ಇದ್ದಾರೆ ದರ್ ಈಸ್ ಅ ಸ್ಕೇಲ್ ಇವಾಗ ನಮಗೆ 10% ಇಂಟ್ರೆಸ್ಟ್ ರೇಟಲ್ಲಿ ನಾವು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಥವಾ ಲೋನ್ ಕೊಟ್ಟಿದ್ದೀವಿ 10% ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಅಮೌಂಟ್ ಬರ್ತಾ ಇದೆ ಅದೇ ನಾನು ಇಂಟ್ರೆಸ್ಟ್ ರೇಟು 6% ಕೊಡ್ತಾ ಇದ್ದೀನಿ ನನ್ನ ಡೆಪಾಸಿಟರ್ಸ್ಗೆ ಅಂದಾಗ 6 - 10 - 6 ಇಸ್ 4% ಇಸ್ ವಾಟ್ ಐ ಗೆಟ್ ದ ಪ್ರಾಫಿಟ್ ಓಕೆ ಇಟ್ ಈಸ್ ನಾಟ್ ಟೋಟಲಿ ಪ್ರಾಫಿಟ್ ಐ ಹ್ಯಾವ್ ಟು ರೆಡ್ಯೂಸ್ ದ ವಾಟ್ ಎವರ್ ದ ಕಾಸ್ಟ್ ಕಾಸ್ಟ್ ಅದು ಟೋಟಲ್ ಆಗಿ ತೊಗೊಂಡು ನಾನು ಕಾಸ್ಟ್ ಏನೇನು ಕಾಸ್ಟ್ ನಾನು ಹೇಳಿದ್ದೆ ಎಕ್ಸ್ಪೆನ್ಸಸ್ ಇನ್ ಅ ಇಯರ್ ದಟ್ ಐ ವಿಲ್ ರೆಡ್ಯೂಸ್ ಆ್ಯಂಡ್ ಐ ವಿಲ್ ಮೇಕ್ ಇಟ್ ಅ ಪಾಯಿಂಟ್ ದಟ್ ಐ ವಿಲ್ ಕೀಪ್ ಇಟ್ ಫಾರ್ ಬ್ಯಾಡ್ ಡೆಟ್ಸ್ ಆಮೇಲೆ ಇನ್ಯಾವುದು ಡಿಪ್ರಿಸಿಯೇಷನ್ಗೆ ಸಪ್ರೇಟಾಗಿಟ್ಟು ಕಂಟಿಂಜೆನ್ಸಿಗಿಟ್ಟು ಎನ್ ಪಿ ಎ ಆರ್ ಬ್ಯಾಡ್ ಡೆಟ್ಸ್ ಎಲ್ಲ ಒಂದು ಅದಕ್ಕೆಲ್ಲ ಇಟ್ಬಿಟ್ಟು ಮಿಕ್ಕ ಉಳಿದಿದ್ದು ನಾನು ಪ್ರಾಫಿಟ್ ಅಂತ ಹೇಳ್ತೀನಿ ಓಕೆ ಲೆಟ್ ಅಸ್ ಸಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ಪ್ರಾಫಿಟಬಿಲಿಟಿ ಇನ್ ಅ ಕಮರ್ಷಿಯಲ್ ಬ್ಯಾಂಕ್ಸ್ ಲೆಟ್ ಅಸ್ ಸಿ ದ ಫ್ಯಾಕ್ಟರ್ಸ್ ಯಾವ್ಯಾವ್ದು ಫ್ಯಾಕ್ಟರ್ಸ್ ಆಗುತ್ತೆ ಪ್ರಾಫಿಟಬಿಲಿಟಿ ಏನೇನು ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡುತ್ತೆ ಕಡಿಮೆ ಮಾಡುತ್ತೆ ಅಂತ ನೋಡೋಣ ಫಸ್ಟ್ ಒನ್ ಲೆವೆಲ್ ಆಫ್ ಕಾಂಪಿಟೇಷನ್ ಇಲ್ಲಿ ಕಾಂಪಿಟೇಷನ್ ಏನಾಗಿದೆ ಒಂದು ಬ್ಯಾಂಕು ಇನ್ನೊಂದು ಬ್ಯಾಂಕನ್ನ ಹೇಳಿದೆ ಕಾಂಪಿಟೇಷನ್ಗೋಸ್ಕರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೆ ಅಥವಾ ಕಾಂಪಿಟೇಷನ್ಗೋಸ್ಕರ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ ಜಾಸ್ತಿ ಡೆಪಾಸಿಟ್ ಬರಲಿ ಅಂತ ಅಲ್ವಾ ಇವಾಗ ಬೇರೆ ಬ್ಯಾಂಕಲ್ಲಿ 7% ಕೊಡ್ತಾ ಇದ್ದಾರೆ ಒಂದು FD 3 ಇಯರ್ಸ್ಗೆ ಅಂತಂದರೆ ನಮ್ಮ ಬ್ಯಾಂಕಲ್ಲಿ ಅಟ್ಲೀಸ್ಟ್ 6.75 ಆರ್ 8 ಅಥವಾ 9 ಅಂತೂ ಇರಲೇಬೇಕು ವಿ ಕಾಂಟ್ ಗಿವ್ ಲೆಸ್ಸರ್ ದ್ಯಾನ್ ದ್ಯಾಟ್ ಆವಾಗೇನು ಮಾಡ್ತಾರೆ ಓಕೆ ಆ ಬ್ಯಾಂಕಲ್ಲಿ 7% ಇದೆ ಈ ಬ್ಯಾಂಕಲ್ಲಿ ನಾನು ಯಾಕೆ 6.9% 7% ತೊಗೊಳ್ಳಿ ಅಂತ ಆ ಬ್ಯಾಂಕಿಗೆ ಹೋಗ್ತಾರೆ ಸೊ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ನಮ್ಮ ಬ್ಯಾಂಕ್ಗೆ ಒಂದು ಗುಡ್ ವಿಲ್ ಇದ್ದರೆ ಜನಗಳು ಡೆಫಿನೆಟಾಗಿ ಬರ್ತಾರೆ ಗುಡ್ ವಿಲ್ ಇಲ್ಲ ಅಂತಂದರೆ ನಾವು ಕಾಂಪಿಟೇಷನಲ್ಲಿ ಅಟ್ಲೀಸ್ಟ್ ಹೈಯರ್ ಲೆವೆಲಲ್ಲಿ ಇರಬೇಕು ಹಾಗೆ ಇಂಟ್ರೆಸ್ಟ್ ರೇಟ್ ಚಾರ್ಜಿಂಗಲ್ಲಿ ಸೊ ಹಿಯರ್ ಆಲ್ಸೋ ಇಫ್ ದ ಕಾಂಪಿಟೇಷನ್ ಈಸ್ ಮೋರ್ ಇನ್ಕ್ರೀಸ್ ಇನ್ ಕಾಂಪಿಟೇಷನ್ ಜನರಲಿ ಲೀಡ್ಸ್ ಟು ಹೈಯರ್ ಆಪರೇಟಿಂಗ್ ಕಾಸ್ಟ್ ಕಾಂಪಿಟೇಷನ್ ಆಗ್ತಾ ಇದ್ದಂಗೆ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ದಿಸ್ ಲೀಡ್ಸ್ ಟು ಲೋವರ್ ಪ್ರಾಫಿಟಬಿಲಿಟಿ ಏನಾಗುತ್ತೆ ಕಾಂಪಿಟೇಷನ್ ಕಡಿಮೆ ಇದ್ದಾಗ ಏನಾಗುತ್ತೆ ಆಪರೇಟಿಂಗ್ ಕಾಸ್ಟು ಕಡಿಮೆ ಆಗುತ್ತೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಕಾಸ್ಟ್ ಆಫ್ ಫಂಡ್ಸ್ ಕಾಸ್ಟ್ ಆಫ್ ಫಂಡ್ಸ್ ಆರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಒಬ್ಟೇನಿಂಗ್ ಫಂಡ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್ ಇನ್ ದ ಫಾರ್ಮ್ ಆಫ್ ಶೇರ್ ಕ್ಯಾಪಿಟಲ್ reserves, deposits and borrowing. And thus, it generally refers to interest expenses. Lower the cost of funds, higher the profitability. ಇವಾಗ ಯಾವುದೇ ಒಂದು ಶೇರ್ ಕ್ಯಾಪಿಟಲ್ ತೊಗೊಂಡಿದ್ದೀವಿ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ರಿಸರ್ವ್ಸ್ ಇದೆ ಡೆಪಾಸಿಟ್ಸ್ ತೊಗೊಂಡಿದ್ದೀವಿ ನಾವು ಬೌರೋ ಮಾಡ್ತಾ ಇದ್ವಿ ವಿ ಹ್ಯಾವ್ ಟು ಗೀವ್ ದ ಇಂಟ್ರೆಸ್ಟ್ ರೇಟ್ ಟು ಅದರ್ ಪೀಪಲ್ ಅಲ್ವಾ ನಾವು ಡೆಪಾಸಿಟ್ಸ್ ತೊಗೊಂಡಿದ್ದೀವಿ FDs ಬೇರೆಯವರಿಂದ ನಾವು ಕಸ್ಟಮರ್ಸಿಂದ ತೊಗೊಂಡಿದ್ದೀವಿ ಅಂದರೆ ಆ FDಗೆ ನಾವು ಇಂಟ್ರೆಸ್ಟ್ ಕೊಡಬೇಕು ಶೇರ್ ಕ್ಯಾಪಿಟಲ್ ಅವ್ರಿಗೆ ನಾವು ಡಿವಿಡೆಂಡ್ ಕೊಡಬೇಕು
ಆಯಿತಾ. ಆ್ಯಂಡ್ ದ ಬೋರೋಯಿಂಗ್ ಆಲ್ಸೊ ವಿ ಹ್ಯಾವ್ ಟು ಗಿವ್ ದ ಮನಿ ಆಸ್ ಅ ಇಂಟ್ರೆಸ್ಟ್. ಇಲ್ಲೇನಾಗ್ತಾ ಇದೆ, ದ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂದರೆ ಅಲ್ಲಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ, ಅವ್ರಿಗೆ ಕೊಡ್ತಾ ಇದ್ದೀವಿ. ಯಾವಾಗ ಈ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಕಾಸ್ಟ್ ಆಫ್ ಫಂಡ್ ಲೆಸ್ಸ, ನಮಗೆ ಪ್ರಾಫಿಟಬಿಲಿಟಿ ರೇಂಜ್ ಜಾಸ್ತಿ ಆಗುತ್ತೆ. ನಾ ಹೇಳ್ದೆ ಅಲ್ಲ, ಇವಾಗ ನಾವು ಇಂಟ್ರೆಸ್ಟ್ ಅಮೌಂಟ್ ತಗೋತಾ ಇರೋದು ಅಮೌಂಟು ಇನ್ಕಮ್ ಆಗ್ತಿರೋದು 10% ಆದರೆ, ನಾವು ಕೊಡ್ತಿರೋದು ಇಂಟ್ರೆಸ್ಟ್ ರೇಟು 8% ಆದರೆ 2% ಪ್ರಾಫಿಟ್ ಆಗುತ್ತೆ, ಅದೇ 6% ಆದರೆ 4% ಪ್ರಾಫಿಟ್ ಆಗುತ್ತೆ ಅಲ್ವಾ. ಇಲ್ಲೇನಾಗುತ್ತೆ, ನಾವು ಹೀಗೆ ಕಡಿಮೆ ಮಾಡ್ತಾ ಹೋದರೆ ನಮಗೆ ದಟ್ ರೇಂಜ್ ವಿಲ್ ಬಿ ಮೋರ್, ದಸ್ ಆ ರೇಂಜ್ ಜಾಸ್ತಿ ಆಗ್ತಿದ್ದಂಗೆ ಪ್ರಾಫಿಟಬಿಲಿಟಿ ವಿಲ್ ಬಿ ಮೋರ್. ಅದೇ ನಾನು 8% ಕೊಟ್ಟರೆ 2% ಆಗುತ್ತೆ, 9% ಕೊಟ್ಟರೆ ನನಗೆ ಬರೀ 1% ಪ್ರಾಫಿಟಬಿಲಿಟಿ ಆಗುತ್ತೆ, ವಿಚ್ ಇಸ್ ಲೆಸ್. ಇಟ್ ಡಿಪೆಂಡ್ಸ್ ಆನ್ ದ ಕಾಸ್ಟ್ ಆಫ್ ಫಂಡ್ಸ್. ನೆಕ್ಸ್ಟ್, ಲೆವೆಲ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ನಾನ್ ಪರ್ಫಾರ್ಮಿಂಗ್ ಎನ್ ಪಿ ಎಸ್, ವಾಟ್ ಈಸ್ ಅ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್? ಇವಾಗ ಯಾರಿಗೋ ಒಬ್ರಿಗೆ ಲೋನ್ ಕೊಟ್ಟಿದ್ದಾರೆ ಒಂದು ಬ್ಯಾಂಕ್, ಆ ಲೋನ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಲೋನ್, ಅಗ್ರಿಕಲ್ಚರಲ್ ಲೋನ್ ಕೊಟ್ಟಿದ್ದಾರೆ ಒಬ್ಬನಿಗೆ ಎಷ್ಟು, 5 ಲಕ್ಷ. ಅವನದು ಅಗ್ರಿಕಲ್ಚರಲ್ ಲೋನ್ ತೊಗೊಂಡು 1-6 ತಿಂಗಳಾಯಿತು, ಅವನಿಗೆ ಬೆಳೆ ಇನ್ನೇನು ಬಂತು ಅನ್ನೋ ಟೈಮಲ್ಲಿ ಫ್ಲಡ್ ಬಂತು ಅಥವಾ ಏನೋ ಆಯಿತು, ಫುಲ್ಲು ಇದು ಬರಗಾಳಿ ಬಂತು, ಏನಾಯಿತು, ಫುಲ್ಲು ನಾಶ ಆಗೋಯ್ತು ಅವನ ಬೆಳೆ, ಆಯಿತಾ. ಇವಾಗ ಅವನೇನು ದುಡ್ಡು ವಾಪಸ್ ಮಾಡ್ತಾನೆ, ಅವ್ನ ದುಡ್ಡು ವಾಪಸ್ ಮಾಡೋಕ್ಕಾಗಲ್ಲ, ಆಮೇಲೆ ಅವನು ಆತ್ಮಹತ್ಯೆ ಮಾಡಿಕೊಂಡ. ಈ ಥರ ಕೇಸಲ್ಲಿ ಅಥವಾ ಎಷ್ಟೊಂದು ಜನ ಫಾರ್ಮರ್ಸ್ಗೆಲ್ಲ ಪ್ರಾಬ್ಲಮ್ ಆದಾಗ ಅಲ್ಲೇನಾಗುತ್ತೆ, ಗೌರ್ಮೆಂಟು ಮನ್ನಾ ಮಾಡಿ ಸಾಲ ಅಂತಾರೆ. ಆ ಮನ್ನಾ ಮಾಡೋದು ಹೆಂಗೆ, ಮನ್ನಾ ಮಾಡಿದಾಗ ಅಲ್ಲಿ ಎಷ್ಟು ಲಕ್ಷಗಳು ಸಾಲಗಳು ಹೋಗಿರುತ್ತೆ ಅದೆಲ್ಲ ಗೌರ್ಮೆಂಟ್ 1% ಕೊಡುತ್ತೆ, ಅದರ್ವೈಸ್ ದೋಸ್ ವಿಲ್ ಬಿಕಮ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಅಲ್ಲಿ ಕೊಟ್ಟಿದ್ದು ಮತ್ತೆ ನಮಗೆ ಬಂದಿಲ್ಲ, ಏನು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಅಲ್ಲಿಂದ ನಮಗೆ ಯಾವುದೇ ಥರ ಈಲ್ಡ್ ಬಂದಿಲ್ಲ. ಅಟ್ಲೀಸ್ಟ್ ನಮ್ಮದು ಇನ್ವೆಸ್ಟ್ಮೆಂಟ್ ನಾವು ಎಷ್ಟು ಕೊಟ್ಟಿದ್ದೀವಪ್ಪ ಅಷ್ಟಾರು ದುಡ್ಡು ಬರಲಿ ಅಂದರೆ ಅದು ಬಂದಿರಲ್ಲ. ದೋಸ್ ಆರ್ ಕಾಲ್ಡ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಅದೇ ಡೆಟ್ಸು, ಡೌಟ್ಫುಲ್ ಡೆಟ್ಸ್ನ ಒಂದಷ್ಟು ರಿಸರ್ವ್ ಇಟ್ಟಿರಬೇಕು ಅಂತ ಹೇಳ್ತಾರಲ್ಲ. ಸೊ ಈ ಥರ ಏನಾದರೂ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಜಾಸ್ತಿ ಆಗ್ತಾ ಹೋದರೆ, ನಮ್ಮ ಡೌಟ್ಫುಲ್ ಡೆಟ್ಸ್ಗಿಂತ ಜಾಸ್ತಿ ನಾವು ರಿಸರ್ವ್ ಇಟ್ಟಿದ್ದಕ್ಕಿಂತ ನಾವು ಜಾಸ್ತಿ ಯೂಸ್ ಮಾಡ್ಕೋಬೇಕು ಅಂದರೆ ಯಾವುದ್ರಲ್ಲಿ ಯೂಸ್ ಮಾಡ್ಕೋತೀವಿ, ನಾವು ಪ್ರಾಫಿಟ್ಟಿಂದನೇ ಯೂಸ್ ಮಾಡ್ಕೋತೀವಿ. ಸೊ ಅದು ಯೂಸ್ ಮಾಡಿಕೊಂಡಾಗ ನಮ್ಮ ಪ್ರಾಫಿಟ್ ಏನಾಗುತ್ತೆ, ನಾವು 100 ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂದರೆ ಇದು ಎನ್ ಪಿ ಎ ಜಾಸ್ತಿ ಆಗೋಯ್ತು, 50 ರೂಪಾಯಿ ಎಕ್ಸ್ಟ್ರಾ ಆಗೋಯ್ತು ಅಂದರೆ ಆ 100 ರೂಪಾಯಿದಲ್ಲಿ 50 ರೂಪಾಯಿ ನಾವು ಎನ್ ಪಿ ಎಗೆ ಹಾಕಬೇಕಾಗುತ್ತೆ. ಆವಾಗ ನಮಗೆ ಪ್ರಾಫಿಟ್ ಎಷ್ಟಾಯಿತು, ಬರೀ 50 ರೂಪಾಯಿ ಆಯಿತು. 100ರಲ್ಲಿ 50 ಕಳೆದ್ರೆ 50 ರೂಪಾಯಿ ಅಷ್ಟೇ ನಮಗೆ ಪ್ರಾಫಿಟ್ ಆಯಿತು, ನಾವು 100 ರೂಪಾಯಿ ಬರೋದ್ರಲ್ಲಿ 50 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ಈ ಥರ ಯಾವಾಗ ನಾವು ಈ ಎನ್ ಪಿ ಎಸ್ನ ಕಡಿಮೆ ಮಾಡ್ತಾ ಹೋಗ್ತೀವಿ ಅವಾಗ ನಮಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ದ ಪ್ರಾಫಿಟಬಿಲಿಟಿ ಆಫ್ ಅ ಬ್ಯಾಂಕ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್, ಅಂದರೆ ಎನ್ ಪಿ ಎಸ್ ಕಡಿಮೆ ಆದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಎನ್ ಪಿ ಎ ಜಾಸ್ತಿ ಆದಾಗ ಪ್ರಾಫಿಟ್ಟು ಕಡಿಮೆ ಆಗುತ್ತೆ. ಹೆನ್ಸ್ ಓವರ್ ದ ಇಯರ್ಸ್ ದ ಎನ್ ಪಿ ಎಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಹ್ಯಾವ್ ಗ್ರೇಟ್ಲಿ ಡಿಕ್ಲೈನ್ಡ್. ಅದಕ್ಕೋಸ್ಕರ ಅದು ಎನ್ ಪಿ ಎ ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡೋಕ್ಕೋಸ್ಕರ ಎನ್ ಪಿ ಎನ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ವಿಲ್ ಸಿ ದ ಫೋರ್ತ್ ಒನ್, ಲೆವೆಲ್ ಆಫ್ ಟೆಕ್ನಾಲಜಿ. ಯೂಸ್ ಆಫ್ ಅಪ್ಗ್ರೇಡೆಡ್ ಟೆಕ್ನಾಲಜಿ ನಾರ್ಮಲಿ ಲೀಡ್ಸ್ ಟು ಡಿಕ್ಲೈನ್ ಇನ್ ಆಪರೇಟಿಂಗ್ ಕಾಸ್ಟ್ ಆಫ್ ಬ್ಯಾಂಕ್ಸ್. ದಿಸ್ ಇಂಪ್ರೂವ್ಸ್ ಪ್ರಾಫಿಟಬಿಲಿಟಿ ಆಫ್ ಬ್ಯಾಂಕ್. ಇಲ್ಲೇನಾಗ್ತಾ ಇದೆ ಅಂತಂದರೆ, ಟೆಕ್ನಾಲಜಿ ನಮ್ಗೆ ಫಸ್ಟು ಕಂಪ್ಯೂಟರ್ಸ್ ಇರಲಿಲ್ಲ, ಆವಾಗ ತುಂಬ ಜನ ಕೆಲಸದವ್ರು ಬೇಕಾಗ್ತಾ ಇತ್ತು ಬ್ಯಾಂಕ್ ಆಫೀಷಿಯಲ್ಸ್, ಯಾಕಂದರೆ ಎಲ್ಲ ಮ್ಯಾನ್ಯುವಲಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಮೆಷಿನ್ಸ್ ಬಂದವು, ಕಂಪ್ಯೂಟರ್ಸ್ ಬಂದವು. ಸೊ ಅಷ್ಟು 10 ಜನ ಮಾಡೋ ಕೆಲಸ ಬರೀ ಎಷ್ಟು ಕಂಪ್ಯೂಟ್ರಲ್ಲಿ ಒಂದೇ ಕಂಪ್ಯೂಟರ್ ಮಾಡ್ತಾಯಿದ್ವಿ. ಸೊ ನಾವು ವಿ ಹ್ಯಾವ್ ರೆಡ್ಯೂಸ್ ಸೋ ಮೆನಿ ಮ್ಯಾನ್ ಪವರ್. ಹಾಗೆ ಮೊದಲು ATM ಮೆಷಿನ್ಸ್ ಇರಲಿಲ್ಲ, ಆವಾಗ ಜನಗಳು ಬಂದು ಇದು ಕ್ಯಾಶ್ ಕೌಂಟ್ರಲ್ಲಿ ನಿಂತಿದ್ರು, 2, 3, 4 ಕ್ಯಾಶ್ ಕೌಂಟ್ರನ್ನ ತೆಗಿತಾಯಿದ್ರು ಬ್ಯಾಂಕಲ್ಲಿ. ಇವಾಗ ಅಷ್ಟು ಜನಗಳು ಬೇಕಿಲ್ಲ, ಯಾಕಂದರೆ ಮೆಷಿನ್ಸ್ ಇದೆ. ಇವಾಗ ಡೆಪಾಸಿಟ್ಸ್ ಮೆಷಿನ್ಸು ಇದೆ, ಅದು ಅಲ್ಲದೆ ಇವಾಗ ಆನ್ಲೈನ್ ಬ್ಯಾಂಕಿಂಗ್ ಇದೆ. ನೋಬಡಿ ಈಸ್ ಗೋಯಿಂಗ್ ಟು ದ ಬ್ಯಾಂಕ್ ಫಾರ್ ದ ಮೋಸ್ಟ್ ಆಫ್ ದ ವರ್ಕ್. ಆ ಥರ ಇರಬೇಕಾದಾಗ ಕಾಸ್ಟ್ಗಳು ಕಡಿಮೆ ಆಗ್ತಾಯಿದೆ, ಪೇಪರ್ ವರ್ಕ್ಗಳು ಕಡಿಮೆ ಆಗ್ತಾಯಿದೆ, ಕಾಸ್ಟ್ಗಳು ಕಡಿಮೆ ಆಗ್ತಾಯಿದೆ, ಸ್ಟೇಷ್ನರಿ ಕಡಿಮೆ ಆಗ್ತಾಯಿದೆ, ಆಲ್ ದೀಸ್ ಥಿಂಗ್ಸ್ ಆರ್ ಕಮಿಂಗ್ ಡೌನ್. ಈ ಥರ ಕಡಿಮೆ ಆಗ್ತಿದ್ದಾಗ ಕಾಸ್ಟು ನಮ್ಮ ಏನಾಗುತ್ತೆ, ರೆವಿನ್ಯೂ ಮತ್ತು ರೆವಿನ್ಯೂ ಜಾಸ್ತಿ ಆಗಿ ಕಾಸ್ಟ್ ಕಡಿಮೆ ಆದಾಗ ಪ್ರಾಫಿಟಬಿಲಿಟಿ ರೇಂಜ್ ಜಾಸ್ತಿ ಆಗುತ್ತೆ. ಓಕೆ, ದೆನ್ ರಿಸ್ಕ್ ಕಾಸ್ಟ್.
ದಿಸ್ ಕಾಸ್ಟ್ ಇಸ್ ಅಸೋಸಿಯೇಟೆಡ್ ಟು ದ ಪ್ರಾಬಬಲ್ ಆ್ಯನ್ಯುಯಲ್ ಲಾಸ್. ನಮಗೇನಾದ್ರೂ ಲಾಸ್ ಅಕಸ್ಮಾತ್ ಆಗಬಹುದು ಅಂತ ಅಂದ್ಕೊಂಡಾಗ, ಎನ್ ಪಿ ಎಸ್ ಜಾಸ್ತಿ ಆಗಬಹುದು ಅಂದ್ಕೊಂಡಾಗ ಈ ಥರ ಕಾಸ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದೇ ಇನ್ಕ್ಲೂಡ್ ಪ್ರಾವಿಷನ್ಸ್ ಮೇಡ್ ಟುವರ್ಡ್ಸ್ನ ಹೇಳಿದ್ನಲ್ಲ, ಬ್ಯಾಡ್ ಡೆಟ್ಸ್, ಡೌಟ್ಫುಲ್ ಡೆಟ್ಸ್. ಎನ್ ಪಿ ಎಸ್ಗೆ ಪ್ರಾವಿಷನ್ಸ್ ಜಾಸ್ತಿ ಮಾಡಿಕೊಂಡಾಗ ನಾವೇನು ಆಗುತ್ತೆ, ರಿಸ್ಕ್ ದೋಸ್ ಆರ್ ಆಲ್ ರಿಸ್ಕ್ ಆಫ್ ನಾಟ್ ಗೆಟಿಂಗ್ ದ ಮನಿ ಬ್ಯಾಕ್, ರಿಸ್ಕ್ ಆಫ್ ಲಾಸ್. ಓಕೆ, ಲೋವರ್ ರಿಸ್ಕ್ ಕಾಸ್ಟ್ ಇನ್ಕ್ರೀಸ್ ಪ್ರಾಫಿಟಬಿಲಿಟಿ. ಜಾಸ್ತಿ ರಿಸ್ಕ್ ಇದೆ ಅಂದಾಗ ಏನಾಗುತ್ತೆ, ಪ್ರಾಫಿಟಬಿಲಿಟಿ ಕಟ್ ಆಗ್ತಾ ಹೋಗುತ್ತೆ. ವೆರಸ್ ರಿಸ್ಕ್ ಈಸ್ ಲೆಸ್ ಅಂದಾಗ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ವಿ ಹ್ಯಾವ್ ಅ ಆಪರೇಟಿಂಗ್ ಕಾಸ್ಟ್. ವಾಟ್ ಆರ್ ದ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ವಾಟ್ ಆರ್ ದ ಫಂಕ್ಷನಿಂಗ್, ಏನೇನು ಫಂಕ್ಷನ್ ಆಗಬೇಕು ಬ್ಯಾಂಕ್ ಎನಿವೇ ಎಕ್ಸ್ಪೆ. ನೋಡಿ, ಒಂದು ಬ್ಯಾಂಕ್ಗೆ ಹೋದಾಗ ಬ್ಯಾಂಕ್ ಬಿಲ್ಡಿಂಗ್ ಕಾಸ್ಟ್, ಓಕೆ, ಬ್ಯಾಂಕ್ ಬಿಲ್ಡಿಂಗ್ ಕಾಸ್ಟ್ ಅಂದರೆ ರೆಂಟ್ ಇರ್ಬೋದು, ಆಮೇಲೆ ಎಲೆಕ್ಟ್ರಿಸಿಟಿ ಇರ್ಬೋದು, ಆ್ಯಂಡ್ ದ ಫರ್ನಿಚರ್ ಕಾಸ್ಟ್, ಡಿಪ್ರಿಸಿಯೇಷನ್ಸ್ ಇರ್ಬೋದು, ಸ್ಟೇಷ್ನರೀಸ್ ಇರ್ಬೋದು, ಅಲ್ಲಿ ಜನಗಳಿಗೆ ಸ್ಯಾಲ್ರೀಸ್ ಇರ್ಬೋದು, ಆಯಿತಾ. ಆಮೇಲೆ ಮೆಷಿನ್ಸ್ ಯೂಸ್ ಮಾಡ್ತಾರೆ, ಎಷ್ಟೊಂದು ಮೆಷಿನ್ಸ್ ಯೂಸ್ ಮಾಡ್ತಾರೆ, ಆ ಮೆಷಿನ್ಸ್ ಇರ್ಬೋದು ಅಲ್ವಾ. ದೋಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಕಾಸ್ಟಿಂಗ್ ಮೋರ್. ಯಾವಾಗ ನಾವು ಆಪರೇಟಿಂಗ್ ಕಾಸ್ಟ್ನ ಕಡಿಮೆ ಮಾಡ್ಕೊಂಬರ್ತೀವಿ ಅವಾಗ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಲೋವರ್ ಆಪರೇಟಿಂಗ್ ಕಾಸ್ಟ್ ಗಿವ್ ರೈಸ್ ಟು ಗ್ರೇಟರ್ ಪ್ರಾಫಿಟಬಿಲಿಟಿ ಆಫ್ ದ ಬ್ಯಾಂಕ್. ನೆಕ್ಸ್ಟ್ ಸ್ಪ್ರೆಡ್. ಏನಪ್ಪ ಇದು ಸ್ಪ್ರೆಡ್ ಅಂತಂದರೆ, ಸ್ಪ್ರೆಡ್ ಈಸ್ ಡಿಫೈನ್ಡ್ ಆಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರೆಸ್ಟ್ ರಿಸೀವ್ಡ್, ದಟ್ ಈಸ್ ಇಂಟ್ರೆಸ್ಟ್ ಇನ್ಕಮ್, ಆ್ಯಂಡ್ ದ ಇಂಟ್ರೆಸ್ಟ್ ಪೇಯ್ಡ್, ದಟ್ ಈಸ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್. ನಾನೇ ಮೊದಲೇ ಹೇಳಿದೆ, ನಮಗೆ ಬರಬೇಕಾಗಿರೋದು ಇಂಟ್ರೆಸ್ಟ್, ದಟ್ ಈಸ್ ಇನ್ಕಮ್, ಇಫ್ ಇಟ್ ಈಸ್ 10%. ನಾವು ಕೊಡಬೇಕಾಗಿರೋದು ಇಂಟ್ರೆಸ್ಟ್ ಇಫ್ ಇಟ್ ಈಸ್ 6%. ವಾಟ್ ಈಸ್ ದ ಸ್ಪ್ರೆಡ್ ಹಿಯರ್? 10 - 6 ಇಸ್ 4% ಅಲ್ವಾ. ಅದೇ ನಮಗೆ ನಾವು ಇಂಟ್ರೆಸ್ಟ್ ರಿಸೀವ್ಡ್ 9% ಆಯಿತು, ಇಂಟ್ರೆಸ್ಟ್ ಪೇಯ್ಡ್ ಸೇಮ್ 6% ಇದು ಅಂತಂದರೆ, 4 ಸ್ಪ್ರೆಡ್ಡು, 6 - 10 ಇದ್ದಿದ್ದು 6 - 9 3 ಆಗೋಗುತ್ತೆ. ಅಥವಾ ಇಂಟ್ರೆಸ್ಟ್ ಪೇಯ್ಡ್ ವಾಟ್ ಈ ಎಕ್ಸ್ಪೆನ್ಸಸ್ಸು 6 ಇದ್ದಿದ್ದು ಜಾಸ್ತಿ ಆಯಿತು, 7% ಆಯಿತು, ಇದು 9% ಇದೆ ಅಂದಾಗ 7 - 9 ಬರೀ 2% ಆಯಿತು. ಸೊ ದ ಸ್ಪ್ರೆಡ್ ಏನಿದೆ, ದ ಗ್ಯಾಪ್ ಏನಿದೆ, ಇಂಟ್ರೆಸ್ಟ್ ರಿಸೀವ್ಡ್ ಆ್ಯಂಡ್ ಇಂಟ್ರೆಸ್ಟ್ ಪೇಯ್ಡ್ ಗ್ಯಾಪ್ ಏನಿದೆ, ಅದೆರಡಕ್ಕೂ ಗ್ಯಾಪು ಜಾಸ್ತಿ ಆಗ್ತಿದ್ದಂಗೆ ನಮಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಅದೆರಡ್ರದ್ದು ಗ್ಯಾಪ್ ಕಡಿಮೆ ಆಗ್ತಿದ್ದಂಗೆ ಲೆಸ್ ಪ್ರಾಫಿಟ್ ಫಾರ್ ಅಸ್, ದಟ್ ಈಸ್ ಕಾಲ್ಡ್ ಸ್ಪ್ರೆಡ್. ದೆನ್ ವಿ ಹ್ಯಾವ್ ಅ ನಾನ್ ಇಂಟ್ರೆಸ್ಟ್ ಇನ್ಕಮ್. ವಾಟ್ ಈಸ್ ದಿಸ್ ನಾನ್ ಇಂಟ್ರೆಸ್ಟ್ ಇನ್ಕಮ್? ಇಟ್ ಈಸ್ ದ ಇನ್ಕಮ್ ಡಿರೈವ್ಡ್ ಫ್ರಮ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಸರ್ವಿಸಸ್. ಇಟ್ ಇನ್ಕ್ಲೂಡ್ಸ್ ಕಮಿಷನ್ ಆ್ಯಂಡ್ ಬ್ರೋಕರೇಜ್ ಆನ್ ರೆಮಿಟೆನ್ಸ್ ಫೆಸಿಲಿಟೀಸ್, ರೆಂಟ್ ಆಫ್ ಲಾಕರ್ ಫೆಸಿಲಿಟೀಸ್, ಫೀಸ್ ಫಾರ್ ಅಂಡರ್ ರೈಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಗ್ಯಾರಂಟಿ ಎಕ್ಸೆಟ್ರಾ. ದಿಸ್ ಇನ್ಕಮ್ ಆ್ಯಡ್ಸ್ ಟು ದ ಪ್ರಾಫಿಟಬಿಲಿಟಿ. ನಾನ್ ಫೈನಾನ್ಷಿಯಲ್ ಇನ್ಕಮ್ ಅಂದರೆ ನಾವು ಹೇಳಿದ್ವಿ ಬ್ಯಾಂಕ್ದು ಸೆಕೆಂಡ್ರಿ ಸರ್ವಿಸಸ್ ಇದಲ್ವಾ, ಪ್ರಿನ್ಸಿಪಲ್ಸು, ದಟ್ ಈಸ್ ಏಜೆನ್ಸಿ ಪ್ರಿನ್ಸಿಪಲ್ಸ್, ವೇರ್ ವಿ ಗಿವ್ ಸೋ ಮೆನಿ ಸರ್ವಿಸಸ್ ಟು ದ ಕಸ್ಟಮರ್. ಆ ಸರ್ವಿಸ್ ಮಾಡಬೇಕಾದ್ರೆ ಒಂದಷ್ಟು ನಮಗೆ ಬ್ರೋಕರೇಜ್ ಬರ್ಬೋದು, ಒಂದಷ್ಟು ನಮಗೆ ರೆಂಟ್, ಲಾಕರ್ ಫೆಸಿಲಿಟಿ ರೆಂಟ್ಗಳು ಬರ್ಬೋದು. ದಟ್ ಈಸ್ ಆಲ್ಸೋ ಇನ್ಕಮ್ ಫಾರ್ ದ ಬ್ಯಾಂಕ್ ವಿಚ್ ಆ್ಯಡ್ಸ್ ಟು ದ ಪ್ರಾಫಿಟಬಿಲಿಟಿ. ಸೊ ಇಷ್ಟು ನಾವು ನೋಡಿದ್ವಿ ವಾಟ್ ಈಸ್ ಅ ಪ್ರಾಫಿಟಬಿಲಿಟಿ ಆ್ಯಂಡ್ ಹೌ ಅ ಬ್ಯಾಂಕ್ ವಿಲ್ ಗೆಟ್ ದ ಪ್ರಾಫಿಟ್. ಯಾವ ಕಾಸ್ಟನ್ನ ಲೆಸ್ ಮಾಡಿದ್ರೆ, ಯಾವ ಕಾಸ್ಟನ್ನ ಯಾವುದು ಇನ್ಕಮ್ನ ಜಾಸ್ತಿ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬರುತ್ತೆ ಅಂತ ನೋಡಿದ್ವಿ. ಓಕೆ, ಥ್ಯಾಂಕ್ ಯು.